ಮೈ ಲವ್ ಟು ದ ಹೀರೋ ಕಮಲಾಸನ್, ಐ ಮೀನ್ ಡಾಕ್ಟರ್ ಕಮಲಾಸನ್ ಸರ್. ಇರ್ಲಿ ಬಾ, ಎಲ್ ಬರ್ಲಿ, ಶೆಡ್ಡಿಗ್ ಬಾ. ಶೆಡ್ಡಿಗ ಕುಂಟೆ ಬಿಲ್ಲೆ ಅಡಮು, ಶೆಡ್ಡಿಗ್ ಬಾ. ಶೆಡ್ಡಿಗ್ ಬಾ, ಶೆಡ್ಡಿ ಬಿಡಿದ್ರೆ ನನ್ ಮಕ್ಕಳು ಲೈ ಬಂಡ್ರ ಮನೆ ಸೇರ್ಕೊಂಡು ಎಂಟ್ರೈ ಮಾಡ್ತಾರಲ್ಲ ಗುರು. ಜೀವನ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಗುರು. ಹೇ ಹಾಯ್, ಹಲೋ ಪಿಯರ್ ವ್ಯೂವರ್ಸ್, ನಾನಂತೂ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂತ ಭಾವಿಸ್ತಾ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ಆಲ್ರೆಡಿ ತಮ್ನೇಲ್ ಅಲ್ಲಿ ನೋಡಿರೋ ಹಾಗೆ ಇಂಡಿಯನ್ 2 ಮೂವಿ ನೋಡಕ್ ಹೋಗ್ತಾ ಇದ್ದೀನಿ. ನಾನಂತೂ ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ ಮೂವಿ ಹೆಂಗ್ ಬಂದಿದೆ ಅಂತ. ಅದಕ್ಕಿಂತ ಮುಂಚೆ 28 ಇಯರ್ಸ್ ಬ್ಯಾಕ್ ರೀಕ್ಯಾಪ್ ಹೋಗೋಣ. ಇಂಡಿಯನ್ 1 ರಿಲೀಸ್ ಆಗಿತ್ತು, 96 May 96 ಅಲ್ಲಿ ಇಂಡಿಯನ್ 1 ರಿಲೀಸ್ ಆಗಿತ್ತು. ಒಲ್ಗನಾಯಕನ್ ಕಮಲಾಸನ್ ಅವರು ಹೀರೋ ಆಗಿ ಆಕ್ಟ್ ಮಾಡಿದ ಮೂವಿ ಅದು. ಸೊ ಶಂಕರ್ ಡೈರೆಕ್ಟ್ ಆಗಿದ್ರು. ಶಂಕರ್ ಡೈರೆಕ್ಟ್ ಮಾಡಿರೋದ್ರಲ್ಲಿ ಎಷ್ಟು ಮೂವೀಸ್ ನನ್ನ ಆಲ್ ಟೈಮ್ ಫೇವ್ರೇಟ್ ಇದೆ ಅಂದರೆ ಅದರಲ್ಲಿ ಒಂದು ಬಂದು ಇಂಡಿಯನ್ ಆದರೆ ಶಿವಾಜಿ ಕೂಡ ಒಂದು. ಹಾಗೂ ಜೆಂಟಲ್ಮನ್ ಹಾಗೂ ಜೀನ್ಸ್ ನನಗೆ ನೆನಪಿದೆ. ಆಲ್ 90s ಕಿಡ್ಸ್, ನೀವು ಯಾರು ಶಂಕರ್ ಫ್ಯಾನ್ಸ್ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ, ಡು ಯು ಆಲ್ ಲೈಕ್ ಹಿಸ್ ಮೂವೀಸ್ ಅಂತ. ನಿಜವಾಗ್ಲೂ ಹೇಳ್ತೀನಿ, ಸಖತ್ತಾಗಿ ತೆಗಿತಾರೆ ಮಾತ್ರ ಮೂವಿನ. ಒನ್ ಆಫ್ ದ ಸ್ಟಾರ್ ಡೈರೆಕ್ಟರ್ ಅಂತಲೇ ಹೇಳ್ಬೋದು, ಹಾರ್ಟ್ ಥ್ರೋಬಿಂಗ್ ಡೈರೆಕ್ಟರ್. ಸೊ ನಂಬರ್ 1 ಡೈರೆಕ್ಟರ್ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ ಶಂಕರ್ನ. ಬಿಕಾಸ್ ಅವ್ರಿಗೆ ಸಮಾಜದ ಮೇಲಿರೋ ಆ ಕಾಳಜಿ ಇರ್ಬೋದು ಅಥವಾ ಕರಪ್ಷನ್ ಅಗೇನ್ಸ್ಟ್ ಅವ್ರು ಫೈಟ್ ಮಾಡೋ ಕಾನ್ಸೆಪ್ಟ್ ಇರ್ಬೋದು, ಕಾಂಟೆಂಟ್ನ ಮಾತ್ರ ಪರ್ಫೆಕ್ಟಾಗಿ ತೊಗೊಂತಾರೆ. ಹಾಗೂ ಫ್ಯೂಚರಿಸ್ಟಿಕ್ ಆಗಿ ಡೈರೆಕ್ಟ್ ಮಾಡೋದ್ರಿಂದ ಯಾವಾಗಲೂ ವಾವ್ ಫ್ಯಾಕ್ಟರ್ಸ್ ತುಂಬ ಇನ್ಕ್ಲೂಡ್ ಆಗಿರುತ್ತೆ ಅವ್ರ ಮೂವಿಲಿ. ಇಂಡಿಯನ್ ನೀವು ನೋಡಕ್ ಹೋದ್ರೆ ಇದು ರಿಲೀಸ್ ಆಗಿದ್ದು 96 ಅಲ್ಲಿ, 28 ಇಯರ್ಸ್ ಬ್ಯಾಕು. ಸೊ ಅವಾಗ್ಲೇ 15 crore ಬಜೆಟ್ ಆಗಿತ್ತಿದು. 15 crore ಅವಾಗ ಅಂದರೆ ಇಟ್ಸ್ ಆಲ್ಮೋಸ್ಟ್ ಈಕ್ವಲ್ ಟು 150 crore ಅಂತ ಅನ್ಕೊಬೋದು, ಹೆಚ್ಚು ಕಮ್ಮಿ. ಸೊ ಅವಾಗ್ಲೇ 15 crore ಬಜೆಟಲ್ಲಿ ಮೂವಿ ಮಾಡಿದ್ರು. AR ರೆಹಮಾನ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಆಗಿದ್ರು ಆ್ಯಂಡ್ ಕಮಲಾಸನ್ ಹೀರೋ ಆಗಿದ್ರು. ನನಗೆ ಅಷ್ಟು ನೆನಪಿರೋಂಗೆ ಈ ಮೂವಿ ಬಂದು 3 hours 4 minutes ಏನೋ ಇತ್ತು. ಅವಾಗ ಟಿ ವಿಲಿ ಹಾಕೋದು ಆಬ್ವಿಯಸ್ಲಿ ಅಡ್ವರ್ಟೈಸ್ಮೆಂಟ್ ಎಲ್ಲ ಹಾಕಿ ತುಂಬ ಅವರ್ಸ್ ಓಡಿಸಿದ್ರು. ಸೊ ಇದನ್ನ ಇವಾಗ ನೀವು ನೋಡಬೇಕು ಅಂದರೆ ಐ ಥಿಂಕ್ ಹಾಟ್ ಸ್ಟಾರಲ್ಲಿ ಇದೆ ಇದು. ಎಸ್, ಹಾಟ್ ಸ್ಟಾರ್ಗೆ ಹೋದರೆ ನೀವು ಮೂವಿನ ನೋಡ್ಬೋದು. 3 hours 4 minutes ಅನ್ಕೊತೀನಿ, ಕರೆಕ್ಟ್. ಸೊ ಮೂವಿ ಮಾತ್ರ ಚಿಂದಿಯಾಗಿದೆ ಅಂತ ಹೇಳ್ಬೋದು. ಆವಾಗಲೇ ಫ್ಯೂಚರಿಸ್ಟಿಕ್ ಪ್ಲಾನಲ್ಲೇ ಮೂವಿ ತೆಗೆದಿದ್ರು. ಸೊ 96 ಅಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಅಂದಾಗ ಈಗ ಟೆಕ್ನಾಲಜಿ ಡೆಫಿನೆಟ್ಲಿ ಬೂಮ್ ಆಗಿದೆ. ಸೊ ಇನ್ನು ಹೆಂಗೆ ತೆಗೆದಿರ್ಬೋದಲ್ಲ. ಆವಾಗಿನ ಕ್ರ್ಯೂಸ್ ಬಂದ್ಬಿಟ್ಟು ನನಗೆ ನೆನಪಿರೋದು ಕಮಲಾಸನ್ ಅವರು ಇದ್ದಿದ್ದು, ಆಬ್ವಿಯಸ್ಲಿ ಅವರೇ ಹೀರೋ ಇರಲೇಬೇಕು. ಅದು ಬಿಟ್ಟು ಗೋಂಡಾಮಣಿ, ಸೆಂಥಿಲ್, ಮನೋರಮ ಇವರೆಲ್ಲ ಸ್ವಲ್ಪ ಸ್ವಲ್ಪ ನೆನಪಾಗ್ತಿದ್ದಾರೆ. ಮತ್ತೆ ಮೂವಿ ನೋಡಬೇಕು ಅನಿಸ್ತಿದೆ. ಸೊ ಇಂಡಿಯನ್ 2 ಬಗ್ಗೆ ಇದಾಗಿರೋದ್ರಿಂದ ಸೊ ಅದ್ರ ಕಂಟೆಂಟ್ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ, ಬನ್ನಿ ವಿಡಿಯೋ ಒಳಗೆ ಹೋಗೋಣ. ಗೈಸ್, ಇದೊಂದು ಚಿಲ್ಲಾಕ್ಸ್ ವಿಡಿಯೋ ಆಗಿರುತ್ತೆ. PR ವ್ಯೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಲೈಕ್ ಹಾಗೂ ಕಮೆಂಟ್ ಬಟನ್ನ ಯೂಸ್ ಮಾಡಿ. ಅದೇನು ಸುಮ್ಮನೆ ಕೊಟ್ಟಿರಲ್ಲ, ನೀವು ಯೂಸ್ ಮಾಡಿ ನಮಗೆ ನಿಮ್ಮ ಒಪಿನಿಯನ್ ಹೇಳಿದ್ರೇ ನಾವು ಅಪ್ಗ್ರೇಡ್ ಆಗೋಕ್ಕಾಗೋದು. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ. ಹಾಗೂ ಕಮೆಂಟ್ ಸೆಕ್ಷನಲ್ಲಿ ನೀವು ಇಂಡಿಯನ್ 2 ಮೂವಿ ನೋಡಿದರೆ ನಿಮ್ಗೆ ಅದು ಇಷ್ಟ ಆಯ್ತಾ ಅಥವಾ ಏನು ಅದರಲ್ಲಿ ಯೂಸ್ಫುಲ್ ಅನ್ನಿಸ್ತು, ಚೆನ್ನಾಗಿಲ್ಲ ಅಂತಂದ್ರೂ ಕಮೆಂಟ್ ಮಾಡಿ. ಸೊ ಬೇಸ್ಡ್ ಆನ್ ಯುವರ್ ರಿವ್ಯೂ ಆ್ಯಂಡ್ ಫೀಡ್ಬ್ಯಾಕ್ ಡೆಫಿನೆಟ್ಲಿ ಪೀಪಲ್ಗೆ ಹೆಲ್ಪ್ ಆಗುತ್ತೆ. ಇಂಡಿಯನ್ 2 ಮೂವಿ ಬಗ್ಗೆ ಹೋಗಬೇಕು, ಆ ಮೂವಿ ನೋಡಬೇಕು ಬೇಡವೋ ಅನ್ನೋದು ಆಬ್ವಿಯಸ್ಲಿ ಎಲ್ಲರೂ ಹೋಗೇ ಹೋಗ್ತಾರೆ, ಯಾಕೆಂದರೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ ಅದು. ಇಂಡಿಯನ್ 1 ಅವಾಗ ರಿಲೀಸ್ ಆದಾಗಲೇ ಫ್ರೀಡಮ್ ಫೈಟರ್ ಆಗಿದ್ದ ತಾತ ಒಳ್ಳೆ ಫೈಟ್ ಮಾಡಿದರು. ಸೊ ಅವಾಗಲೇ ಅಷ್ಟು ಫಿಸಿಕಲಿ ಫಿಟ್ ಇದ್ದರು ಕಮಲಾಸನ್ ಅವರು. 28 ಇಯರ್ಸ್ ಆದಮೇಲೆ ಈಗಲೂ ಅಷ್ಟೇ ಫಿಸಿಕಲಿ ಫಿಟ್ ಇದ್ದಾರೆ ಅಂತ ನೋಡೋ ಕುತೂಹಲ ಜನರಿಗೆ ಇದ್ದೇ ಇರುತ್ತೆ. ಸೊ ಆಲ್ರೆಡಿ ಅಪ್ಸ್ಕಿಲ್ ಆಗಿರೋದ್ರಿಂದ ನಮ್ಮ ಟೆಕ್ನಾಲಜಿ ಡೆಫಿನೆಟ್ಲಿ ಅವ್ರನ್ನ ನೆಕ್ಸ್ಟ್ ಲೆವೆಲಲ್ಲೇ ತೋರಿಸಿರ್ತಾರೆ ಮೂವಿಲಿ. ಅವ್ರ ರೇಂಜ್ಗಿಲ್ಲ ಅಂದ್ರೂ ಒಂದು ತಕ್ಕಮಟ್ಟಗಾರು ನಾವು ಫಿಸಿಕಲಿ ಫಿಟ್ ಇರೋದನ್ನ ಇನ್ಸ್ಪಿರೇಷನ್ ಆಗಿ ತಗೋಣ, ಬನ್ನಿ ಒಂದು ಈವ್ನಿಂಗ್ ಎಕ್ಸರ್ಷನ್ ಮಾಡೋಣ.
ಗೈಸ್, ಅಂತೂ ಈವ್ನಿಂಗ್ ಜರ್ಕಿಂಗ್ ಮುಗಿತು. ಕ್ಲೈಮೇಟ್ ಮಾತ್ರ ಸಕ್ಕದಾಗಿದೆ, ಒಂದ್ಸತಿ ನೋಡಿ. ಸಕ್ಕದಾಗಿದೆ ಮಾತ್ರ. ಗೈಸ್ ಬನ್ನಿ, ಲೇಟ್ ಆಗತ್ತೆ ಮೂವಿಗೆ. ಶಾಲ್ ವಿ ರೆಡಿ ಆಗೋಣ. ರೆಡಿ ಆಗದ್ನು ತೋರಿಸ್ಬೇಕಾ? ಇರ್ಲಿ ಬಾ. ಎಲ್ಲಿ ಬರ್ಲಿ? ಶೆಡ್ಡಿಗ್ ಬಾ. ಶೆಡ್ಡಿಗ್ ಹಾಕ ಕುಂಟೆ ಬಿಲ್ಲೆ ಅಡಮು. ಶೆಡ್ಡಿಗ್ ಬಾ. ಶೆಡ್ಡಿಗ್ ಬಾ. ಗುರು, ಜೀವನ ಅನ್ನೋದು ಯಾರಪ್ಪನ ಮನೆ ಆಸ್ತಿ ಅಲ್ಲ ಗುರು. ಒಳ್ಳೆ ಕೆಲಸ ಮಾಡ್ಬೇಕು, ಕೆಟ್ಟ ಕೆಲಸ ಮಾಡಿದ್ರೆ ಒಂದಲ್ಲ ಒಂದಿವಸ ನರಕಕ್ಕೆ ಹೋಗ್ತೀವಿ, ಒಳ್ಳೆ ಕೆಲಸ ಮಾಡಿದ್ರೆ ಸ್ವರ್ಗಕ್ಕೆ ಸೇರ್ತೀವಿ. ಶೆಲ್ವಿ ರೆಡಿ ಆಗೋಣ ಅಲ್ಲ, ಶೆಲ್ವಿ ಹೋಗೋಣ ಬನ್ನಿ. ರುಕು ರುಕು ರುಕು, ಅರೆ ಬಾಬಾ ರುಕು, ಕಮಲಾಸನ್ ಆನ್ ಥಿಯೇಟರ್ಸ್, ಗೋ ಅಂಡ್ ಶೋ ಲುಕ್ಕು. ಗೈಸ್, ಇದು ಅವ್ವಾಯ್ಷನ್ ಮುಗಿ ಮೂವಿದು. ಇದು 90s ಕಿಡ್ಸ್ಗೆ ತುಂಬಾನೇ ಫೇವ್ರೇಟು. ನೀವು ಈ ಮೂವಿ ನೋಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಗೆ ಈ ಮೂವಿ ಇಷ್ಟನಾ ಅಂತ. ಇಂಡಿಯನ್ 2ಗೆ ಲೇಟ್ ಆಗ್ತಿದೆ, ಬನ್ನಿ ಹೊರಡೋಣ, ಡಿನ್ನರ್ ಬೇರೆ ಮಾಡಬೇಕು. ಗೈಸ್, ಇದಾಗಿದೆ ನನ್ನ ಡಿನ್ನರ್, ಓಟ್ ಶೇಕು, ಬನ್ನಿ ಕುಡ್ಕೊಂಡು ಹೊರಡೋಣ. ಈಗ ಟೈಮ್ ಬಂದು 9:10 ಆಗಿದೆ, ಬನ್ನಿ ಥಿಯೇಟರ್ ಹತ್ರ ಹೋಗೋಣ. ಮಳೆ ಬೇರೆ ಬರ್ತಿದೆ, ವೆದರ್ ಸಕ್ಕದಾಗಿದೆ. ಸೊ ಗೈಸ್, ನೋಡ್ತಿದ್ರಲ್ಲ ಮಿರಾಜ್ ಸಿನಿಮಾಸ್ ರೀಚ್ ಆದ್ವಿ. ಥಿಯೇಟ್ರ್ ಆಂಬಿಯನ್ಸ್ ಮಾತ್ರ ಸಕ್ಕದಾಗಿದೆ ಅಂತಲೇ ಹೇಳ್ಬೋದು. ಸೊ ಮೂವಿ ಬಂದು ರಾತ್ರಿ 10:00 ಇರೋದು ಶೋ, 10:30 PM ಶೋ. ಸೊ ಅಲ್ಲಿವರೆಗೂ ಅಡ್ಡಾಡೋಣ ಬನ್ನಿ, ನಾನು ಮತ್ತು ನಮ್ಮ ಬ್ರದರ್ ಬಂದಿದ್ದೀವಿ, ಬನ್ನಿ ಹೋಣ. ಗೈಸ್, ಒಳಗಡೆ ರೀಚ್ ಆದೆ. ಟೋಟಲ್ 6 ಸ್ಕ್ರೀನ್ಸ್ ಇದೆ ಇಲ್ಲಿ. 1 ಅಂತ ಸ್ಟಾರ್ಟ್ ಆಗ್ತಿದೆ ನೋಡಿ. ಸೊ ಇಲ್ಲಿ 1 ಸ್ಟಾರ್ಟ್ ಆಗಿ ಹಂಗೆ ಹೋಗುತ್ತೆ, ಅಲ್ಲಿ 2, 3, 4, 5 ಹಂಗೆ 6 ವರ್ಗೂ ಇದೆ.
ಬನ್ನಿ ಹಂಗೆ ಹೋಗೋಣ, ಏನೇನಿದೆ ಶಾಪ್ಗಳು ನೋಡೋಣ. ಸೊ ಇಲ್ಲಿ ನಿಮಗೆ ಪಾಪ್ಕಾರ್ನ್ ಹಾಗೂ ಬೆವರೇಜಸ್ ಸಿಗುತ್ತೆ. ಯಾವ ವೆರೈಟೀಸ್ ಇದೆ? ಚೀಸು, ಸಾಲ್ಟೆಡ್ಡು, ಕ್ಯಾರಮೆಲ್. ನೋಡಿ ಬೆವರೇಜಸ್ಸು ಇದೆ, ಮೋಮೋಸು, ಪಿಜ್ಜಾ, ಗ್ರಿಲ್ಡ್ ಸ್ಯಾಂಡ್ವಿಚ್ಚು, ಬರ್ಗರ್ ಕೂಡ ಇದೆ, ಡೋನಟ್ ಕೂಡ ಸಿಗುತ್ತೆ ಇಲ್ಲಿ, ಹಾಗೂ ಕಿಡ್ಸ್ಗೆ ಇಷ್ಟ ಆಗೋ ಪೇಸ್ಟ್ರೀಸ್ ಕೂಡ ಇದೆ. ಬಟ್ ಇವ್ರು ಕೂತ್ಕೊಳ್ಳೋಕೆ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿದ್ದಾರೆ. ಸೀಟಿಂಗ್ ಅರೇಂಜ್ಮೆಂಟ್ ಎಲ್ಲ ಸಕ್ಕದಾಗಿದೆ. ಒಳ್ಳೆ ದುಬೈಗೆ ಬಂದಿರೋ ಫೀಲೇ ಇರೋ. ದುಬೈಯಲ್ಲಿ ನೀವು ಮಾಲು ಥಿಯೇಟರ್ಸ್ಗೆ ಹೋದರೆ ಹಿಂಗೆ ಇರುತ್ತೆ ಆಂಬಿಯನ್ಸು. ನೋಡಿ ಬನ್ನಿ, ಇನ್ನು ಮುಂದೆ ಹೋಗೋಣ. ನಮ್ಮದು ಸ್ಕ್ರೀನ್ ಫೈ, ಆಮೇಲೆ ಬರಬೇಕು. ಚೆಫ್ಸ್ ಕಾರ್ನರ್ ಇಲ್ಲೂ ಇದೆ. ತುಂಬ ಕ್ಲೀನಾಗೆ ಮೇಂಟೈನ್ ಮಾಡಿದ್ದಾರೆ ಥಿಯೇಟರ್ನ. ಇಷ್ಟೇ ಗೈಸ್, ನೋಡಿದ್ರಲ್ಲ ಟೋಟಲ್ 6 ಸ್ಕ್ರೀನ್ಸ್ ಇದೆ. ಕ್ಲೀನ್ಲಿನೆಸ್ ನೆಕ್ಸ್ಟ್ ಲೆವೆಲಲ್ಲಿದೆ ಮಾತ್ರ. ಬನ್ನಿ ಒಳಗೋಣ, ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಗೈಸ್, ಮೂವಿದು ಫಸ್ಟ್ ಆಫ್ ಮುಗೀತು. ಸೊ ರಿಫ್ರೆಶ್ ಆಗೋಣ ಅಂತ ಬಂದ್ವಿ. ಸೊ ಯೂಶ್ವಲಿ ಪಾಪ್ಕಾರ್ನು ಅಥವಾ ಕೋಲ್ಡ್ ಬೆವರೇಜಸ್ ತೊಗೊಳೋಕ್ಕಿಂತ ಇದೊಂದು ಡಿಫ್ರೆಂಟಾಗಿ ಯುನೀಕ್ ಆಗಿತ್ತು. ಸೊ ಟೀ ಮಾಡ್ತಿದ್ದಾರೆ, ಮಡ್ಕೆಲ್ ಟೀ ಕೊಡ್ತಾರೆ, ಹೆಂಗಿರುತ್ತೆ ಅಂತ ಟ್ರೈ ಮಾಡೋಣ. ಬನ್ನಿ, 140 ml ಕುಲ್ಹಾದ್ ಚಾಯ್ ಅಂತ, ಇದು ಮಸಾಲ ಟೀ. ಗೈಸ್, ಸಕ್ಕದಾಗಿದೆ ಅಂತ ಹೇಳ್ಬಿಡು ಈ ಮಸಾಲಾ ಚಾಯಿ, ಕುಲ್ಹಾದ್ ಚಾಯ್ ಅಂತಾರೆ ಇದನ್ನ. ಸೊ ನೀವು ಮಿರಾಜ್ ಸಿನಿಮಾಸ್ ಬಂದರೆ ಇದನ್ನು ಟ್ರೈ ಮಾಡಿ, ತುಂಬ ಯುನೀಕ್ ಆಗಿದೆ. ಇದು ಬಿಟ್ಟು ಸುಲೈಮಾನ್ ಚಾಯ್ ಅಂತಲೂ ಕೊಡ್ತಾರೆ, ನೀವು ಅದನ್ನು ಕೂಡ ಟ್ರೈ ಮಾಡ್ಬೋದು. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಗೈಸ್, ಟೈಮ್ ಈಗ 1:45 AM, ಸಿನಿಮಾ ಮುಗೀತು. ಬನ್ನಿ ಮನೆಗೆ ಹೋಗೋಣ, ನೆಕ್ಸ್ಟ್ ನಾನು ನಿಮಗೆ ಔಟ್ರಲ್ಲಿ ಸಿಗ್ತೀನಿ. ಸೊ ಗೈಸ್, ಐ ಆಮ್ ಬ್ಯಾಕ್ ಹೋಮ್. ನಾನಂತೂ ಮೂವಿ ನೋಡಿ ಡಿಸಪಾಯಿಂಟ್ ಆಗಿದ್ದೀನಿ ಅಂತ ಹೇಳೋದಿಲ್ಲ, ಬಟ್ 3 hours ಮೇಲೆ ಮೂವಿ ಬೇಕಿರಲಿಲ್ಲ ಅಂತ ಅನ್ನಿಸ್ತು. 1/2 hour ಕಟ್ ಡೌನ್ ಮಾಡ್ಬೋದಿತ್ತು, ಹಾಗೂ ಶಂಕರ್ಗಿರೋ ಕೆಪಬಿಲಿಟಿಗೆ ಅವರು ಇನ್ನೂ ಚೆನ್ನಾಗಿ ತೆಗಿಬೋದಿತ್ತು ಅಂತ ಖಂಡಿತ ಅನ್ನಿಸ್ತು. ಆಬ್ವಿಯಸ್ಲಿ ಕಮಲಾಸನ್ ಬಂದಾಗ ಎರಡನೇ ಮಾತಿಲ್ಲ, ಈಸ್ ಎ ಯೂನಿವರ್ಸಲ್ ಆ್ಯಕ್ಟರ್. ಐ ಮೀನ್ 360 degree ಆ್ಯಕ್ಟರ್ ಅಂತ ಹೇಳಿದ್ರು ತಪ್ಪಾಗೋದಿಲ್ಲ. ವಿ ಹ್ಯಾವ್ ಲವ್ ಟು ವಾಚ್ ಹಿಮ್, ಬಟ್ ಡೆಫಿನೆಟ್ಲಿ ಒಂದು ಮೂವಿ ಅಂದಮೇಲೆ ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ನ ಇಂಪ್ರೂವೈಸ್ ಮಾಡಿಕೊಂಡು ಪಾಸಿಟಿವ್ನ ಸ್ಪ್ರೆಡ್ ಮಾಡೋಣ ಅಂತ ಹೇಳ್ತಾ, ಈ ಟೈಮಲ್ಲಿ ನಾನು ಇಬ್ಬರು ವ್ಯಕ್ತಿಗಳನ್ನ ನೆನೆಸ್ಕೊಂಡೇ ನೆನೆಸ್ಕೊತೀನಿ. ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ, ಆ ಮೂವಿಲಿ ಮಾಡಿರೋರು. ಸೊ ವಿವೇಕ್ ಹಾಗೂ ಮನೋಬಲ, ಈ ಇಬ್ಬರು ಕಾಮಿಡಿ ಆ್ಯಕ್ಟರ್ಸು ತುಂಬ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಆ ಇಂಡಸ್ಟ್ರಿ ಡೆಫಿನೆಟ್ಲಿ ಅವ್ರನ್ನ ಮಿಸ್ ಮಾಡುತ್ತೆ. ಸೊ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಅವ್ರಿಗೆ ಇಷ್ಟು ದಿನ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದ್ದಕ್ಕೆ. ಇಂಡಿಯನ್ 2 ಮೂವಿ ಮುಗಿಬೇಕಾದ್ರೆ ಎಂಡಿಂಗಲ್ಲಿ ಇಂಡಿಯನ್ 3 ಟ್ರೈಲರ್ ಥರ ಬಿಡ್ತಾರೆ. ಐ ಹೋಪ್ ಇಂಡಿಯನ್ 3 ನಮ್ಮ ಎಕ್ಸ್ಪೆಕ್ಟೇಷನ್ಸ್ನ ರೀಚ್ ಮಾಡುತ್ತೆ ಅಂತ. ಆಲ್ ದಿ ಬೆಸ್ಟ್ ಟು ದ ಡೈರೆಕ್ಟರ್ ಶಂಕರ್ ಆ್ಯಂಡ್ ಹೋಲ್ ಟೀಮ್. ನೋಡೋಣ ಹೆಂಗಿರುತ್ತೆ ಇಂಡಿಯನ್ 3 ಅಂತ. ಸೊ ಫೈನಲಿ ನಾನು ಇಲ್ಲಿ ಕನ್ಕ್ಲೂಡ್ ಮಾಡಬೇಕು ಅಂದರೆ, ನಾನು ಫಿಲಮ್ ರಿವ್ಯೂ ಕೊಡೋಕ್ಕೆ ಬಂದಿಲ್ಲ, ನಾನು ಒಬ್ಬ ಫ್ಯಾನ್ ಬಾಯ್ ಮೂಮೆಂಟ್ನ ಎಂಜಾಯ್ ಮಾಡ್ತಿದ್ದೀನಿ. ಸೊ ಒಬ್ಬ ಫ್ಯಾನ್ ಬಾಯ್ ಆಗಿ ನನಗಂತೂ ಸಿನಿಮಾ ಸೂಪರಾಗಿ ಇಷ್ಟ ಆಗಿದೆ. ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ, ಅದು ಅವ್ರ ಪರ್ಸ್ಪೆಕ್ಟಿವು. ಸೊ ನಿಮಗೇನು ಇಷ್ಟ ಆಯಿತು ಅಥವಾ ಇಷ್ಟ ಆಗಿಲ್ಲ ಅನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಆಲ್ ಆನ್ ಎ ಗ್ರೇಟ್ ವಿಡಿಯೋ. ಅಂಟಿಲ್ ದೆನ್, ಬಾಯ್ ಫ್ರಮ್ PR View.